ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ? ಕ್ಲೈಮೇಟ್ ಚೇಂಜ್ ಆಗ್ತಿದೆ, ಸೊ ಎಲ್ಲಿ ನೋಡಿದ್ರೂ ಕಾಗು, ಕೋಲ್ಡು, ಜ್ವರ, ಸೊ ಮತ್ತೆ ರಿಪೀಟ್, ಏನು ಮಾಡೋಕ್ಕಾಗಲ್ಲ. ಈ ಬರೋದನ್ನು ತಡೆಯೋಕ್ಕಾಗಲ್ವಂತೆ. ಸೊ ಅದೇನೋ ಒಂದು ಮಾತಾಡ್ತಾರೆ, ನಮಗೂನೋ ತುಂಬ ಡಿಸ್ಟರ್ಬ್ ಮಾಡ್ತಾರೆ ನೀವು ವೀಡಿಯೋ ಮಾಡಬೇಕಾದ್ರೆ. ಸೊ ವೀಡಿಯೋ ಮಾಡ್ಬೇಕಾದ್ರೆ ಅವ್ನ ವಾಯ್ಸ್ ಎಲ್ಲ ಮಧ್ಯ ಮಧ್ಯೆ ಕೇಳಿಸ್ತಾ ಇರುತ್ತೆ. ಸೊ ದಯವಿಟ್ಟು ಕ್ಷಮಿಸಿ, ಅದಕ್ಕೆಲ್ಲ ಇಗ್ನೋರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಜೊತೆಗೆ ವ್ಲಾಗ್ ಕೂಡ ಇರುತ್ತೆ ಇವತ್ತು. ತುಂಬ ಖುಷಿಯಾಗಿ ಮಾತಾಡ್ತಿದ್ದೀನಿ ಅಂತೇಳಿ, ತುಂಬ ಹ್ಯಾಪಿಯಾಗಿದ್ದೀನಿ ಅಂತೇನಿಲ್ಲ. ಸೊ ಏನೇ ಬರಲಿ, ಏನೇ ಆಗಲಿ, ನಗು ನಗುತ್ತಾ ನಲಿ ನಲಿ ಅಂತಾರಲ್ಲ, ಸೊ ಏನೇ ಇದ್ದರೂ ಎಲ್ಲ ಫೇಸ್ ಮಾಡಲೇಬೇಕು. ಈಗ ಬರೋದನ್ನು ಆಗಲಿ ಒಂದು ಮಾತು ಹೇಳೋಕ್ಕೆ ಬಂದೆ, ಸೊಬ್ಬೂನು ಡಿಸ್ಟರ್ಬ್ ಮಾಡಿಬಿಟ್ಟ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದರೆ ಬರೋದಕ್ಕಿಂತ ಬಂದಮೇಲೆ ಅದನ್ನು ವಾಸಿ ಮಾಡ್ಕೊಳ್ಳೋದನ್ನು ದಾರಿ ಹಿಡಿಯೋ ಬದಲು ಮೊದಲನೇ ಮುಂಜಾಗ್ರತಾ ಕ್ರಮಗಳನ್ನ ತೊಗೋಬೇಕು. ಸೊ ಮಕ್ಕಳಿಗೆ, ನಾನು ಮಕ್ಕಳು ರಿಲೇಟೆಡ್ ವೀಡಿಯೋಸ್ನ ಜಾಸ್ತಿ ಮಾಡೋದ್ರಿಂದ, ಸೊ ಮಕ್ಕಳಿಗೆ ಬರೋದನ್ನು ಯಾವ್ಯಾವ ಥರ, ಈಗ ಇನ್ಫೆಕ್ಷನ್ ಆಗೋದನ್ನು, ಅವರ ಒಂದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಬೇಕು ನಾವು. ಇನ್ಫೆಕ್ಷನ್ ಆದರೂ ಕೂಡ ತಡೆಯೋ ಒಂದು ಕೆಪ್ಯಾಸಿಟಿ ಅನ್ನೋದಿರುತ್ತೆ. ಬಟ್ ಚಿಕ್ಕ ಮಕ್ಕಳಿಗೆಲ್ಲ, ವೀಕ್ ಇರೋ ಮಕ್ಕಳು, ಸೊ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ದೇಹಸ್ಥಿತಿ ಒಂದೊಂದು ಥರ ಇರುತ್ತೆ. ಈಗ ನನ್ನ ವೀಡಿಯೋಸಲ್ಲೇ ನೋಡಿದ್ರೆ ನನ್ನ ಚಿಕ್ಕ ಪಾಪ ಎಷ್ಟು ಸಲ ಹುಷಾರು ತಪ್ಪಿದ್ದಾನೆ ಹೇಳಿ. ನಾನು ಇಲ್ಲಿ ಬಂದು ವೀಡಿಯೋ ಮಾಡ್ತಿರ್ತೀನಿ ಅಂತಂದರೆ ಹಾಫ್ ಕ್ಯಾಮ್ರಾ, ಸೊ ಅದನ್ನು ಕೂಡ ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹೆಂಗಿರುತ್ತೆ ಗೊತ್ತಾ ನನ್ನ ಸಿಚುಯೇಷನ್ನು? ಸೊ ಅದನ್ನು ಮ್ಯಾನೇಜ್ ಮಾಡಿಕೊಂಡು, ಇದನ್ನು ಮ್ಯಾನೇಜ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ತೀನಿ. ನೋಡಿ ಹಿಂಗೆ ಹೆಂಗಿರ್ತೀನೋ ಹಾಗೆ ಬಂದು ಯಜಮಾನರು ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅಂತ ಹೇಳಿದೆ. ಸೊ ಈಗ ಪೂಜೆ ಮಾಡಿ ಪ್ರಸಾದನೆಲ್ಲ ಕೊಟ್ಟು ಇವಾಗ ಇಷ್ಟೊತ್ತಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ನಿಮ್ಮ ಹತ್ರ. ಏನಕ್ಕೆ ಮಾತಾಡೋಕ್ಕೆ ಬಂದಿದ್ದೀನಿ, ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಅಂತಂದರೆ, ಮುಖ್ಯವಾದ ವಿಷಯ ಹೌದು, ತಮ್ಮನೇಲಲ್ಲಿ ನೋಡಿದಾಗೆ ಮಕ್ಕಳು ಹುಷಾರು ತಪ್ಪಿದ್ದಾರೆ ಅಂತಂದರೆ ನಾನು ಏನು ಮಾಡ್ತೀನಿ. ಸೊ ನಾನು ಈಗ ಒಂದು ವೀಡಿಯೋದಲ್ಲಿ ನಾನು ಹಿಂಗೆ ಕುತ್ಕೊಂಬಿಟ್ಟು ಪ್ರೆಸೆಂಟೇಷನ್ ಕೊಡೋದು ಬೇರೆ, ಬಟ್ ಆಫ್ ಕ್ಯಾಮ್ರಾ ಹೆಂಗೆ ಮಕ್ಕಳನ್ನ ಟ್ರೀಟ್ ಮಾಡ್ತೀನಿ. ಸೊ ನಾನು ಅದಕ್ಕೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದು, ಇನ್ಮೇಲೆ ವ್ಲಾಗ್ ಜೊತೆ ಇನ್ಫಾರ್ಮೇಷನ್ ಮಾಡಲ್ಲ. ಈಗ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದರೆ ನನ್ನ ಒಂದು ವೀಡಿಯೋ ನೋಡಿಬಿಟ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಅದ್ರ ಜೊತೆಗೆ ಏನೇನು ಮಾಡ್ತಿರ್ತೀನಿ, ಸೊ ನನ್ನ ಮಕ್ಕಳು ಹೆಲ್ತಿಯಾಗಿರ್ತಾರೆ ಅಂತಂದರೆ ನಾನು ಏನೇನು ಟಿಪ್ಸನ್ನು ಫಾಲೋ ಮಾಡ್ತಿರ್ತೀನಿ, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತಂದರೆ, ಸೊ ರಿಯಾಲಿಟಿಯಾಗಿ ವ್ಲಾಗಲ್ಲಿ ಶೇರ್ ಮಾಡೋಣ. ಸೊ ಒಂದೇ ದಿನ ಈಗ ಡಯಟ್ ಪ್ಲಾನ್ ಡೇ ಒನ್ ಅಂತ ಹಾಕ್ಬಿಡ್ಬೋದು ನಾನು ಮಕ್ಕಳದು. ಸೊ ಒಬ್ಬರು ಬಾಡಿ ಬಿಲ್ಡರ್ ಪತ್ನಿಯಾಗಿ ನಾನು, ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ಅವ್ರ ಹತ್ರ ತಿಳ್ಕೊಂಡು ಒಂದು ದಿನ ಶೇರ್ ಮಾಡ್ಬೋದು. ಬಟ್ ದಿನ ಚೇಂಜಸ್ ಮಾಡ್ತಿರ್ತೀನಲ್ಲ, ಸೊ ಅದೆಲ್ಲ ಹೇಗೆ ಗೊತ್ತಾಗುತ್ತೆ ಅಲ್ಲಿ ತಲ್ತಿ ಫುಡ್ಡನ್ನೆಲ್ಲ ಕೊಡೋದು ಮಕ್ಕಳಿಗೆಲ್ಲ. ಸೊ ನಾನು ವ್ಲಾಗ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇವತ್ತು ಅಷ್ಟೇ ವ್ಲಾಗ್ ಮಾಡ್ತಿರೋ ಉದ್ದೇಶ, ಮಗುಗೆ 3 ದಿನದಿಂದ ಹುಷಾರಿಲ್ಲ, ಏನು ಜ್ವರ ಬಂದಿದೆ. ಜ್ವರ ಅಂತಂದರೆ ಮೈ ಬೆಚ್ಚಗಿದೆ, ತಲೆ ವಿಪರೀತ ಬಿಸಿ ಇದೆ. ಆಮೇಲೆ ಪುಟ್ಟು ಪಾಪು ಇರೋರಿಗೆ ಇವತ್ತಿನ ವೀಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ವೀಡಿಯೋ ಲೆಂತ್ ಇರುತ್ತೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಂದು ವೀಡಿಯೋ ಮಾಡ್ತೀವಿ ಅಂದರೆ ಅದರಲ್ಲಿ ಸಂಪೂರ್ಣ ಮಾಹಿತಿ ನೀಡೋದು ನನ್ನ ಜವಾಬ್ದಾರಿ ಆಗಿರುತ್ತೆ ಅಲ್ವಾ ಸ್ನೇಹಿತರೆ? ಸೊ ಅರ್ಧಂಬರ್ಧ ಹೇಳ್ಬಿಟ್ಟು ಹೋಗೋದಲ್ಲ, ಇದು ಮಕ್ಕಳ ವಿಷಯ. ಸೊ ತುಂಬ ಜವಾಬ್ದಾರಿಯಿಂದ ವೀಡಿಯೋ ಮಾಡಬೇಕಾಗುತ್ತೆ. ಸೊ ನಾನು ಏನೇನು ಮಾಡ್ತಿದ್ದೀನಿ, ಈಗ ನ್ಯೂ ಬಾರ್ನ್ ಬೇಬೀಸ್ಗೆ ಜ್ವರ ಬಂದರೆ ಯಾವಾಗ ನಾವು ಜಾಸ್ತಿ ಆಗಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ, ಸೊ ಇದನ್ನೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವ್ಲಾಗು ಇರುತ್ತೆ, ಜೊತೆಗೆ ಇನ್ಫಾರ್ಮೇಷನ್ ಇರುತ್ತೆ, ವ್ಲಾಗ್ ವಿತ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ನನ್ನ ವೀಡಿಯೋಸಲ್ಲಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವೀಡಿಯೋಗಳನ್ನು ನೋಡಿ, ತುಂಬ ಉಪಯುಕ್ತವಾದ ವೀಡಿಯೋಸ್ನ ಹಾಕಿದ್ದೀನಿ. ಜೊತೆಗೆ ವೀಡಿಯೋನ ದಯವಿಟ್ಟು ಲೈಕ್ ಮಾಡಿರಿ, ನೀವು ಲೈಕ್ ಮಾಡಿದ್ರೆ ನನಗೊಂದು ಖುಷಿ. ಸೊ ಏನೇ ಇದ್ರು ಕ್ಯಾಮ್ರಾ ಮುಂದೆ ಬಂದು ನಗ್ನಗ್ತಾ ಮಾತಾಡ್ತಿರ್ತೀನಿ, ಈ ಡಿಸ್ಟರ್ಬೆನ್ಸ್ಗಳ ಮಧ್ಯೆ ವೀಡಿಯೋ ಮಾಡ್ತಿರ್ತೀನಿ. ನನ್ನಂಥ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡಿದ್ರೆ, ಸೊ ನನಗದು ಒಂದು ರೀತಿ ಖುಷಿ ಅಂತ ಹೇಳ್ಬೋದು. ನನ್ನ ಥರ ಎಷ್ಟೋ ಜನ ಹೆಣ್ಮಕ್ಳು ಈ ಎಲೆ ಮರೆ ಕಾಯಿ ಥರ ಇರ್ತಾರಲ್ಲ, ಸೊ ಅವ್ರಿಗೇನೋ ಒಂದು ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ರೀತಿಲೂ ಬಂದು ಸಾಧಿಸ್ಬೋದು ಅಂತ ತೋರಿಸೋದಕ್ಕೋಸ್ಕರ ಯೂಟ್ಯೂಬಿಗೆ ಬಂದಿದ್ದೀನಿ. ಸೊ ಅಂಥ ಎಷ್ಟೋ ಕಣ್ಮರೆ ಆಗಿರೋಂಥ ಒಂದು ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್ಸ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಬರೋದಕ್ಕೆ ದಾರಿ ಆಗುತ್ತೆ. ಸೊ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಕಂಟಿನ್ಯೂ ಮಾಡೋಣ ಬನ್ನಿ. ಏನಕ್ಕೆ, ಯಾವಾಗ ನಾವು ಮಗುಗೆ ಜ್ವರ ಬಂದಿದೆ ಅಂತ ನಾವು ಯಾವಾಗ ಕನ್ಸಿಡರ್ ಮಾಡಬೇಕು, ಜ್ವರ ಬಂದರೆ ಹೇಗೆ ಮನೇಲಿ ನಾವು ಮಕ್ಕಳನ್ನ ಟ್ರೀಟ್ ಮಾಡೋದು, ನೋಡ್ಕೊಳ್ಳೋದು ಹೇಗೆ, ಈ ವಿಷಯದ ಬಗ್ಗೆ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ನಾನೇನು ಡಾಕ್ಟರ್ ಅಲ್ಲ ಕಣ್ರಿ, ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ ತಿಳಿಸ್ಕೊಟ್ಬಿಡ್ತೀನಿ ಪಟ 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 ಅಂತ, ನಿಮಗೂ ಟಕ್ ಅಂತ ಅರ್ಥ ಆಗ್ಬಿಡುತ್ತೆ ಅವಾಗ. ಸೊ ಡಾಕ್ಟ್ರ್ ರೀತಿ ಹಾಗೆ ಹಿಂಗೆ ಇಂಗ್ಲೀಷ್ ವರ್ಡ್ಸಲ್ಲೆಲ್ಲ ಹೇಳಿದ್ರೆ ಏನೇ ಅಕ್ಕ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನಮಗೊಂದು ಅರ್ಥ ಆಗ್ತಿಲ್ಲ ಕಣಕ್ಕ
ಅಂತ ಹೇಳ್ಬಿಡ್ತೀರ ಆಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ. ಸೊ ಅದಕ್ಕೆ ನೋಡಿ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಜ್ವರ ಬಂದಿದೆ ಮಗುಗೆ ಅಂತಂದರೆ ಮೇನ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ಮ ಮಗುದು ಇಮ್ಯುನಿಟಿ ಪವರು, ರೋಗ ನಿರೋಧಕ ಶಕ್ತಿ ಅಂತಾರಲ್ಲ, ಏನಾದರೂ ಬಂದರೆ ತಾನೇ ಅದ್ರ ವಿರುದ್ಧ ಫೇಸ್ ಮಾಡೋಕೆ, ಫೇಸ್ ಮಾಡಿದ್ಮೇಲೆ ತಾನೇ ನಾವು ನಮಗೊಂದೊಳ್ಳೆ ಪವರ್ ಇದೆ ಅಂತ ಗೊತ್ತಾಗೋದು. ಹಾಗೆ ದೇಹಕ್ಕೆ ಜ್ವರ ಬಂದರೆ ನಮಗೆ ಇಮ್ಯುನಿಟಿ ಪವರ್ ಚೆನ್ನಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜ್ವರ ಅನ್ನೋದು ಅಷ್ಟೊಂದು ದೊಡ್ಡ ಕಾಯಿಲೆ ಅಲ್ಲ. ಆದರೆ ಏನಪ್ಪ ಇದು ಕಾಲ ಹಿಂಗಾಗ್ಬಿಡ್ತು ಅಂದರೆ ಹಳದ್ ಯಾವುದೋ ವೈರಸ್ ಬಂದ್ಬಿಟ್ಟು ಮಕ್ಕಳು ಮರಿ ಪದೇ 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 ನಮ್ದೆಲ್ಲಾದರೂ ಹಾಳು ಬಿದ್ದೋಗ್ಲಿ, ನಾವೆಂಗೋ ನಮ್ಗೆ ಗೊತ್ತಾಗುತ್ತೆ ಹಿಂಗಾಗ್ತಿದೆ, ಮಾತು ಬರುತ್ತೆ, ಮಾತು ಬರದೇ ಇರೋ ಮಕ್ಕಳು ಏನು ಹೇಳ್ತಾರೆ. ಸೊ ನಮಗೆ ತಡಿಯೋಕ್ಕಾಗಲ್ಲ ಅದು. ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಅದೊಂಥರ ಖುಷಿ, ಪದೇ 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 ಹುಷಾರು ತಪ್ಪಿದ್ರೆ ಬೇಜಾರಲ್ವೇನ್ರಿ. ಹಾಗಿದ್ರೆ ಜ್ವರ ಅಂತಂದರೆ ಹೇಗೆ ನಾವು ಕನ್ಸಿಡರ್ ಮಾಡೋದು? ಅಯ್ಯೋ ನಿಮ್ಮ ಮನೇಲಿ ಬೆಸ್ಟ್ ಅಂತಂದರೆ ಒಂದು ಥರ್ಮಮೀಟರ್ ಅಂತ ತಂದಿಟ್ಕೊಂಬಿಡಿ. ನಮ್ಮ ಮನೇಲಿ ನಾವು ಸದಾ ಇಟ್ಕೊಂಡಿರ್ತೀವಿ. ಸೊ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಮಗುವಿನ ದೇಹದ ಉಷ್ಣಾಂಶ ಎಷ್ಟು ಮೀರಿ ಹೋಗಬಾರ್ದು. ಇವಾಗ ನಾರ್ಮಲಾಗಿ ಜ್ವರ ಅಂತಂದರೆ 97 ಇಂದ ಹಿಡಿದು 100.4 ನಾರ್ಮಲ್ ಮಗುವಿನ ಒಂದು ದೇಹದ ಒಂದು ಟೆಂಪ್ರೇಚರ್ ಅಂತ ಹೇಳ್ಬೋದು. 100.F ಅಂತ ತೋರಿಸ್ತಿರುತ್ತೆ. ಮಗುವಿನ ಒಂದು ಕಂಕಳ ಕೆಳಗಡೆ ಇಟ್ಬಿಟ್ಟು ನೀವು ಥರ್ಮಮೀಟರ್ನ ಹಿಂಗೆ ಕೈ ಹಿಡಿಸಿ ಒಂದು ಸ್ವಲ್ಪ ಹೊತ್ತು, ಸೊ ನಿಮಗೆ ತೋರಿಸಿದೆ ಬಾಡಿ ಟೆಂಪ್ರೇಚರ್ ಎಷ್ಟು ಅಂತೇಳಿ. ಸೊ ಅದನ್ನು ತಂದು ಇಟ್ಕೊಂಡಿರಿ, ಇಂಥ ಟೈಮಲ್ಲಿ ಬೇಕು. ಇದು ಯಾಕೆ ನ್ಯೂ ಬೋರ್ನ್ ಬೇಬೀಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ತಾಯಿಯರು ನೋಡ್ತಿದ್ರು ಹೆಲ್ಪ್ ಆಗುತ್ತೆ ಹೇಳ್ತೀನಿ ಕೇಳಿ. ಸೊ ಸ್ನೇಹಿತರೆ, 3 ಒಳಗಿನ ಮಗುವಿಗೆ ಏನಾದರೂ ಫೀವರ್ ಬಂದಿದೆ, ಜ್ವರ ಬಂದಿದೆ ಅಂತಂದರೆ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾನು ಲಾಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ಹೇಳಿದೆ ನನ್ನ ಮಗನಿಗೆ ಈ ಗೊರಗೊರ ಅನ್ನೋದು, ಅದು ಸ್ವಲ್ಪ ಇತ್ತು ನ್ಯೂ ಬೋರ್ನ್ ಬೇಬಿಲಿ ಯೋಹಿತನಿಗೆ. ಬಟ್ ಅವನಿಗೆ ಜ್ವರ ಅನ್ನೋದು, ಕೆಮ್ಮಿಗಿಂತ ಜ್ವರ ಅನ್ನೋದು ಜಾಸ್ತಿ ಅಂದರೆ 3 ಬಂದಿತ್ತು ಅವನಿಗೆ. ಸೊ ನಾನು ವಿಸಿಟ್ ಮಾಡಿ ಡಾಕ್ಟರ್ ಹತ್ರ ಕೇಳಿದಾಗ ಅವರು ನನಗೆ ಹೇಳಿದರು ಜ್ವರ ಅನ್ನೋದು ಈಗ 97 ನಿನಗೆ ತೋರಿಸುತ್ತೆ ನೋಡಮ್ಮ, 97.4 ಇದ್ದರೆ ಓಕೆ, ಇದ್ರ ಮೇಲೂ ಒಂದು ಸ್ವಲ್ಪ ಹೆಚ್ಚಾದರೂ ಓಕೆ, ಅದು ಮಿತಿ ಮೀರಬಾರ್ದು, ಎಷ್ಟ್ರ ಮೇಲೆ ಹೋಗಬಾರ್ದು ಅಂತ. 102.2 ಅಂದರೆ 39°C ಅಂತೇನೋ ತೋರಿಸುತ್ತೆ. ಸೊ ಅದಕ್ಕಿಂತ ಅಷ್ಟಾದರೂ ಕೂಡ ನೀವು ಇಮಿಡಿಯೇಟ್ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. 102 ಜಾಸ್ತಿ ಹೋಗಬಾರ್ದು ಅಂದರೆ 102.2 ಜಾಸ್ತಿ ಹೋಗಬಾರ್ದು. ಟಿಪ್ಸ್ ಕೂಡ ಕೊಡ್ತೀನಿ ಏನೇನು ಫಾಲೋ ಮಾಡಬೇಕು ನೀವು ಅಂತೇಳಿ. ಇಷ್ಟು ವರ್ಗೂ ಹೋಗದೇ ಇರೋ ನೋಡ್ಕೊಳ್ಳಿ, ಹೋದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹೋಗದೇ ಇರೋ ಆಗಿ ಯಾವ ಥರ ನೋಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಟೈಮಲ್ಲಿ ಹೇಳಿದ್ದು ನೀನೇನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನೀನು ಹಾಸ್ಪಿಟಲಲ್ಲಿ ಇದ್ದು ಬಾಣಂತಿ ಬೇರೆ ಇದೆಯಾ, ಮಗುನ 3 ಆಗಿತ್ತಷ್ಟೇ ಅಲ್ವಾ ಮಗುಗೆ. ಒಂದು ಕೆಲಸ ಮಾಡಮ್ಮ, ಇವಾಗ 100 ಇದೆ ಅಲ್ವಾ, ಸೊ ಇದು 102 ಹೋಗದೇ ಇರೋ ಹಾಗೆ ನೋಡ್ಕೊ, ಮನೇಲೇ ನೋಡ್ಕೊ. 1/2 ನೀನು ಒಂದು ಥರ್ಮಮೀಟರನ್ನು ತೊಗೊಂಡು ಇಟ್ಕೊಂಡಿರೋ, 1/2 ಒಂದು ಸತಿ ನೋಟ್ ಮಾಡ್ಕೊ ಒಂದು ಬುಕ್ಕಲ್ಲಿ ಎಷ್ಟಿದೆ 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 ಅಂತ ಚೆಕ್ ಮಾಡ್ತಾ ಇದ್ದೀನಿ. ಒಂದು ಸಲ ಎಕ್ಸ್ಪೀರಿಯನ್ಸ್ನೂ ಕೂಡ ಹೇಳ್ತೀನಿ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ. 101 ಬಂದ್ಬಿಡ್ತು, ಕೈ ಕಾಲು ನಡ್ಕೊ ಬಂದ್ಬಿಡ್ತು ಫ್ರೆಂಡ್ಸ್. ಅದೇ ಹೇಳೋದು ಮಕ್ಕಳನ್ನ ಸಾಕೋತ್ತಿಗೆ ಅದೇನೋ ಗಾದೆ ಮಾತು ಹೇಳ್ತಾರೆ. ಫುಲ್ ಟೆನ್ಷನ್ ಆಗೋಯಿತು. ರೂಮಲ್ಲಿ ಇದ್ದವಳು ಏನು ಮಾಡಿದೆ, ಮಗುನ ಕರ್ಕೊಂಬಂದೆ ಹಾಲಿಗೆ, ಹಾಲಿಗೆ ಕರ್ಕೊಂಬಂದು ಎಸ್ ನಾನು ಟೆನ್ಷನ್ ಮಾಡ್ಕೋಬಾರ್ದು, ಮೊದಲು ಆದಂಗೆ ಟೆನ್ಷನ್ ಆಗಬಾರ್ದು ಅಂತೇಳಿ ಮಗುವಿನ ಬಟ್ಟೆನೆಲ್ಲ ತೆಗೆದು ಸ್ವಲ್ಪ ಕೂಲಾಗಿ ಮಗುನ ರೂಮಲ್ಲೇ ಇದ್ರೆ ಏನಾಗುತ್ತೆ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಮೇನ್ ಮುಖ್ಯವಾಗಿ ನೀವು ಮಗುಗೆ ಜ್ವರ ಬಂದಾಗ ಟೆಂಪ್ರೇಚರ್ ಜಾಸ್ತಿ ಆಗದೆ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಇದು ಮೊದಲನೇ ಟಿಪ್ಪನ್ನು ನೀವು ಫಾಲೋ ಮಾಡಿ. ಕಂಫರ್ಟ್ ಇರೋ ಬಟ್ಟೆಗಳನ್ನ ಹಾಕಿ. ತುಂಬ ಟೆಂಪ್ರೇಚರು ಅಂದರೆ ಇವಾಗ ಮಕ್ಕಳು ಅಂತಂದರೆ ಜ್ವರ ಬಂದಾಗ ತುಂಬ ಬೆಚ್ಚು ಮಾಡಿಬಿಡ್ತೀವಿ, ಸೊ ಆ ಥರ ಮಾಡಲೇಬೇಡಿ. ಕಂಫರ್ಟ್ ಇರೋ ಕಾಟನ್ ಬಟ್ಟೆಗಳನ್ನ ಹಾಕಿ. ಸ್ವಲ್ಪ ಬನಿಯನ್ಗಳು ಹಾಕಿದ್ರು ಓಕೆ. ಈ ನೆಟ್ಟೆಡ್ ತೂತಿರೋದು ಕಾಟನ್ ಕ್ಲಾತ್ ಸಿಗುತ್ತೆ, ಸೊ ಆ ಥರ ಬಟ್ಟೆಗಳನ್ನ ಹಾಕಿ. ಅವ್ರಿಗೆ ಹಿಂಸೆ ಅನಿಸ್ಬಾರ್ದು ಆ ಬಟ್ಟೆಗಳು. ಆಮೇಲೆ ಈಚೆ ಒಂದು ಸ್ವಲ್ಪ ಎತ್ಕೊಂಡು ಓಡಾಡಿ ಫ್ರೆಶ್ ಹೇರಿಗೆ. ಇದೊಂದು ಟಿಪ್ಪನ್ನು ಫಾಲೋ ಮಾಡಿದೆ. ಆಮೇಲೆ ಅಂಥ ಒಂದು ಸಂದರ್ಭ ಬಂದರೆ ದೇವ್ರನ್ನು ಕೂಡ ನೆನೀರಿ. ದೇವರು ಕೂಡ ಹೇಗೆ ಹೇಳೋದು, ಸೊ ಪ್ರಪಂಚದಲ್ಲಿ ದೇವರು ಅನ್ನೋದು ಇರೋದಕ್ಕೆ ಇವತ್ತು ನನ್ನ ಲೈಫ್ ಕೂಡ ಎಷ್ಟು ಚೇಂಜ್ ಆಗಿರೋದು ಅದು ನನ್ನ ವ್ಯೂವರ್ಸ್ಗಳಿಗೂ ಕೂಡ ಗೊತ್ತು ಯಾಕೆ ಅಂತ ಹೇಳಿ. ಏನು ಫಾಲೋ ಮಾಡ್ಬೋದು ನೀವು 3+ ಆಗಿದೆ ಅಂತಂದರೆ, ಮಗುಗೆ ತುಂಬಾ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗೋದನ್ನು ನೀವು ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡೋದು? ಇವಾಗ ಯೋಹಿತನಿಗೆ ತಲೆ ತುಂಬ ಸುಡು, ನಾನು ಇದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ಜೊತೆಗೆ. ಸುಡು ತಲೆಯೆಲ್ಲ ಬಿಸಿ, ಮೈಯೆಲ್ಲ ಬೆಚ್ಚಗಿದೆ. ಸೊ ನಾನೇನು ಮಾಡಿದೆ, ಅವನಿಗೆ ಒಂದು ಕಾಟನ್ ಕರ್ಚಿಫನ್ನು ತೊಗೊಂಡು ಬೆಚ್ಚಗಿರೋ ನೀರಲ್ಲಿ ಅದ್ದಿ ಹಣೆ ಮೇಲೆ ಹಾಕಿದ್ದು. ಸೊ ಈಗ ಹಾಕಿದ್ದು ಈ ಥರ ಹಾಕಿದ್ದಕ್ಕೆ ಅವನಿಗೆ
ಸೊ ಟೆಂಪ್ರೇಚರ್ ಏನಾಗುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ. ಬೆಚ್ಚಗಿರೋ ನೀರಲ್ಲಿ ಹದ್ದಿ ಮೈಯನ್ನೆಲ್ಲ ಒರೆಸಿದ್ರು ಓಕೆ, ತುಂಬ ಮೈಯೆಲ್ಲ ಸುಡ್ತಿದೆ ಅಂದರೆ ಇಮಿಡಿಯೇಟ್ ಬಾಡಿ ಟೆಂಪ್ರೇಚರ್ ಅನ್ನೋದು ಕಂಟ್ರೋಲಿಗೆ ಬರುತ್ತೆ. ಸೊ ಈ ಟಿಪ್ಪನ್ನು ಫಾಲೋ ಮಾಡಿ. ನನ್ನ ದೊಡ್ಡ ಮಗನಿಗೂ ಅಷ್ಟೇ, ಫೀವರ್ ಜಾಸ್ತಿ ಆದಾಗ ಇವನಿಗೆ ನರ್ಸಿಂಗ್ ಹೋಮು ಹಾಸ್ಪಿಟಲ್ಸ್ಗೆಲ್ಲ ಜಾಸ್ತಿ ಓಡ್ತಿದ್ದೆ ನಾನು ಆ ಟೈಮಲ್ಲಿ. ಸೊ ಕರ್ಕೊಂಡೋದಾಗ ಅವನಿಗೆ ಏನು ಮಾಡ್ತಾರೆ ಅಂದರೆ ಮೋಷನ್ಗೆ ಹೋಗೋ ಹತ್ರ ಇಮಿಡಿಯೇಟಾಗಿ ಒಂದು ಟ್ಯಾಬ್ಲೆಟ್ ಹಾಕ್ಬಿಟ್ಟು ಅಲ್ಲೇ ಮಗುವಿಗೆ ಬೆಚ್ಚಗಿರೋ ನೀರನ್ನು ಹುಯ್ದು ಬಿಡ್ತಾರೆ, ತಣ್ಣೀರಲ್ಲೇ ಸ್ನಾನ ಮಾಡಿಸ್ಬಿಡ್ತಾರೆ ಬಾಡಿ ಟೆಂಪ್ರೇಚರ್ ಕಂಟ್ರೋಲಿಗೆ ಬರಲಿ ಅಂತ. ಸೊ ಇದನ್ನು ನಾನು 2 ಟೈಮ್ಸ್ ನೋಡಿದ್ದೀನಿ ನನ್ನ ದೊಡ್ಡ ಮಗನಿಗೆ ಈ ಥರ ಮಾಡಿಸಿದ್ದು. ಸೊ ಅದಕ್ಕೋಸ್ಕರ ಯೋಹಿತನಿಗೆ ಮನೇಲಿ ಈ ಟಿಪ್ಪನ್ನು ನಾನು ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ಜ್ವರ ಬಂದ್ಬಿಡ್ತು ಅಂಥೇಳಿ ಮಕ್ಕಳು ಊಟ ತಿನ್ನೋದಕ್ಕೆ, ಈಗ ನಾನು ಹೇಳ್ತೀನಿ ನನ್ನ ಮಗನ ಮುದ್ದೆ ಕೊಡ್ತೀನಿ ಅಂಥೇಳಿ, ಅವ್ನು ಜ್ವರ ಬಂದಾಗ ಮುದ್ದೆ ತಿನ್ನು ಅಂದರೆ ತಿಂತಾನೆ, ಖಂಡಿತವಾಗ್ಲೂ ತಿನ್ನಲ್ಲ ಫ್ರೆಂಡ್ಸ್. ಜ್ವರ ಬಂದಾಗ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅವರಿಗೆ ಮೌತ್ ಬಾಯಿ ಅನ್ನೋದು ಒಣಗ್ತಾ ಇರುತ್ತೆ, ತುಟಿ ಎಲ್ಲ ಒಣಗ್ತಿರುತ್ತೆ, ಡ್ರೈನೆಸ್ ಅನ್ನೋದು ಉಂಟಾಗುತ್ತೆ, ನೀರಿನಂಶ ಕಡಿಮೆ ಆಗಬಾರ್ದು ದೇಹದಲ್ಲಿ. ಮತ್ತು ಈಗ ಜ್ವರ ಬಂದಿದೆ ಅಂದರೆ ಅದು ಯಾವ ಥರ ಕಂಟ್ರೋಲ್ ಆಗುತ್ತೆ, ಅವ್ರ ಬಾಡಿಲಿರೋ ಆ ಕೆಟ್ಟ ನೀರು ಹೋಗಬೇಕು ಅಂದರೆ ಕೆಟ್ಟ ನೀರು ಅಂತಲ್ಲ, ನಾನು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಅವರು ಇಲ್ಲ ಯೂರಿನಲ್ಲಿ ಹೋಗಬೇಕು, ಕೆಲವೊಮ್ಮೆ ಇನ್ಫೆಕ್ಷನ್ ಆಗಿದ್ರೆ ಆ್ಯಂಟಿಬಯೋಟಿಕ್ಸ್ ಹಾಕಿದ್ರೆ ಮೋಷನಲ್ಲಿ ಹೋಗುತ್ತೆ. ಸೊ ಇದಾಗುತ್ತೆ. ಇದೊಂದು ಇದ್ರ ಜೊತೆಗೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾರೆ ಕೆಲವು ಮಕ್ಕಳು. ಈ ಥರ ಮಾಡೋದ್ರಿಂದ ಬಾಡಿ ಇನ್ಫೆಕ್ಷನ್ಸ್ ಅನ್ನೋದು ಹೋಗುತ್ತೆ, ದೇಹದಲ್ಲಿ ನೀರಿನಂಶ ಅನ್ನೋದು ಕಡಿಮೆ ಆಗುತ್ತಲ್ಲ. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಹೆಚ್ಚು ಒಂದು ನೀರಿನಂಶ ಇರುವಂಥ ಆಹಾರಗಳನ್ನ, ಫ್ರೂಟ್ಸನ್ನು ನೋಡ್ಕೊಂಡ್ಕೊಳ್ಳಿ ಫ್ರೂಟ್ಸನ್ನು. ಸೊ ಈ ಕಿವಿ ಫ್ರೂಟ್ ಅಂತಾರೆ, ಅದನ್ನು ಜ್ವರದ ಹಣ್ಣು ಅಂತಲೇ ಕರೀತಾರೆ. ಪಪ್ಪಾಯ ಕೊಡಿ, ಒಳ್ಳೆ ಒಂದು ಫ್ರೂಟ್ಸನ್ನು ಕೊಡಿ, ಫ್ರೂಟ್ಸು ಮಿನರಲ್ಸ್, ಸೊ ಒಳ್ಳೆ ಕಂಟೆಂಟ್. ಆಮೇಲೆ ಜೊತೆಗೆ ಅನ್ನ ತಿನ್ನೋಕ್ಕೆ ಇಷ್ಟಪಡಲ್ಲ, ಆಮೇಲೆ ಜ್ವರ ಕೆಮ್ಮಿದ್ದಾಗ ಅನ್ನ ತಿನ್ನೋಕ್ಕೆ ಸಾಮಾನ್ಯವಾಗಿ ಇಷ್ಟಪಡಲ್ಲ ಎಷ್ಟೋ ಜನ, ನನ್ನ ಮಗ ಹಂಗೆ. ಸೊ ಮುದ್ದೆ ತಿನ್ನೋಕ್ಕೆ ಹಾರ್ಡ್ ಫುಡ್ಡು ಅವ್ನು ತಿನ್ನೋಕ್ಕಾಗಲ್ಲ, ಸ್ವಲ್ಪ ಸಾಫ್ಟ್ ಫುಡ್ಡು, ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ. ಸೊ ಅವ್ನು ಈಸಿಯಾಗಿ ತಿನ್ನೋದಕ್ಕೂ ಕೂಡ ಸಾಫ್ಟ್ ಆಗಿರುತ್ತಲ್ಲ, ಅಡ್ಜಸ್ಟ್ ಆಗುತ್ತೆ. ಹಾಗಂತೇಳಿ ಫುಲ್ಲು ಕಂಟ್ರೋಲ್ ಮಾಡಿ ಸಪ್ಪೆ ಊಟನೇ ಕೊಡಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳಿಗೂ ಕೂಡ ಒಂದು ರೀತಿ ನಾವು ಕಂಟ್ರೋಲ್ ಮಾಡ್ತಾ ಡಯಟ್ ಮಾಡಿದ್ರೆ ಇನ್ನೂ ಇಲ್ನೆಸ್ ಅನ್ನೋದು ಎಷ್ಟೋ ಸಲ ಉಂಟಾಗುತ್ತೆ. ಸೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ನೋಡಿಕೊಂಡು ಡಯಟ್ ಪ್ಲಾನ್ ಮಾಡಿಕೊಂಡು ಕೊಡಿ. ಸೊ ನಾನು ಈಗ ವ್ಲಾಗನ್ನು ಶೇರ್ ಮಾಡ್ತೀನಿ ನಿಮಗೆ, ನಿಮ್ಗೆ ಅದನ್ನು ನೋಡಿದ್ರೆ ಒಂದು ಸ್ವಲ್ಪ ಐಡಿಯಾ ಬರ್ಬೋದು ನನ್ನ ಮಗನಿಗೆ ಹುಷಾರಿಲ್ಲ ಹೇಗೆ ನಾನು ಸುಧಾರಿಸ್ತಿದ್ದೀನಿ ಅಂತ ಹೇಳಿ ಕೊಂಡು ಬನ್ನಿ. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಅವನಿಗೆ ನೆಕ್ಸ್ಟ್ ಮಂತ್ ನವೆಂಬರ್ 28ಗೆ 2 ವರ್ಷ ತುಂಬುತ್ತೆ ಯೋಹಿತನಿಗೆ. ಸೊ ಇನ್ನೊಂದು ಸರಿಸಮ ತಿಂಗಳು ಬರ್ತಿದೆಯಲ್ಲ, ಸೊ ಅದಕ್ಕೋಸ್ಕರ ಬಾಲಗ್ರಹ ಕೂಡ ಆಗಿರ್ಬೋದು ಅಂತೇಳಿ ಇವತ್ತು ಶುಕ್ರವಾರ ಸಂಜೆ ನಾನು ಮೊನ್ನೆ ಕೂಡ 3 ದಿನಗಳಿಂದ ಪರಿಹಾರ ಮಾಡಿದ್ವಿ, ಲೇಟ್ ಆಗಿತ್ತು. ಕೆಲವೊಮ್ಮೆ ಹಿಳಿದಿಲ್ಲ ಅಂತ ಅಂದರೂ ಕೂಡ ಏನಾಗುತ್ತೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇವಾಗ ಒಂದು ಸತಿ ದೃಷ್ಟಿ ತೆಗೆಯೋದು, ಬಾಲಗ್ರಹ ಪರಿಹಾರ ಮಾಡೋದು, ಇದನ್ನೆಲ್ಲ ಮಾಡ್ತೀವಿ. ನಮ್ಮ ಪದ್ಧತಿಗಳೇನಿದೆ ಅದನ್ನೆಲ್ಲ ಮಾಡ್ತೀವಿ ಫ್ರೆಂಡ್ಸ್. 10 ಕಲ್ಲು ನೋಡಿಯೋದು, ಒಂದಕ್ಕಾದರೂ ಹಣ್ಣು ಬಿದ್ದೇ ಬೀಳುತ್ತಲ್ಲ. ಸೊ ಹಾಗೆ ಏನಪ್ಪ ಇದನ್ನು ಎಕ್ಸಾಂಪಲ್ ಕೊಟ್ಬಿಟ್ರು ಅಂತ ಅಂದ್ಕೋಬೇಡಿ. ನಾನು ಹೇಳ್ತಿರೋ ಉದ್ದೇಶ ನಮ್ಮ ಪ್ರಯತ್ನ ಇರಬೇಕು. ಇವಾಗ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರೆ ಏನು ಮಾಡ್ತಾರೆ? ಸೊ ಅಲ್ಲಿ ತುಂಬ ಕೇರಿಂಗಾಗಿ ನೋಡ್ಕೋತಾರೆ, ಒಂದಷ್ಟು ಮೆಡಿಸಿನ್ಸ್ನ ಕೊಡ್ತಾರೆ. ನಾನು ಮೆಡಿಸಿನ್ ಕೊಡ್ತಿಲ್ಲ ನನ್ನ ಮಗನಿಗೆ ಅಂತ ಹೇಳೋಕ್ಕಾಗಲ್ಲ, ಖಂಡಿತವಾಗ್ಲೂ ಅವನಿಗೆ ಜ್ವರದ ಸಿರಪ್ಪನ್ನು ಹಾಕ್ತಿದ್ದೀನಿ, ಅದ್ರ ಜೊತೆಗೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಸೊ ತಡೆಯೋ ಶಕ್ತಿ ಬೇಕು ಅಂದರೆ ಒಳ್ಳೆ ಫುಡ್ಡನ್ನು ಕೊಡಿ, ಮಗುನ ಚೆನ್ನಾಗಿ ಕೇರ್ ಮಾಡಿ. ಅವ್ನು ನನ್ನ ಕೈಯೇ ಬಿಡಲ್ಲ, ನನ್ನ ಇವಾಗೇನೋ ಕ್ಯಾಮ್ರಾ ಮುಂದೆ ಒಂದು ಸ್ವಲ್ಪ ಹಂಗೆ ಹಿಂಗೆ ರೆಡಿ ಮಾಡಿಕೊಂಡು ಹೂವಾಗಿ ಹೋಗಿ ಮುಡ್ಕೊಂಡು ಬಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೋಬೋದು ನೀವು ಮಗನಿಗೆ ಹುಷಾರಿಲ್ಲ ಅಂದರು. ಬಟ್ ನೋಡಿ ಅದನ್ನು ನೋಡಿದ್ರೆ ನಿಮಗೆ ನಾನು ಹೇಗೆ ಸುಧಾರಿಸ್ತಿದ್ದೀನಿ ಅಂತ ಅರ್ಥ ಆಗುತ್ತೆ. ಸೊ ನೋಡಿಕೊಂಡು ವಾಪಸ್ ಬನ್ನಿ. ನನ್ನ ವ್ಲಾಗ್ ಕೂಡ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತೀರಾ, ಕಮೆಂಟ್ ಮಾಡ್ತೀರಾ ಆ ಕಡೆ ಡೈಲಿ ವ್ಲಾಗ್ಸ್ ಮಾಡಿ ಅಂತೇಳಿ. ನಾನು ಆದಷ್ಟು ನ್ಯಾಚುರಲ್ಲಾಗೆ ವ್ಲಾಗ್ಸ್ಗಳನ್ನ ಮಾಡ್ತೀನಿ. ಸೊ ನನ್ನ ಮಗು ನೋಡಿ ಕೈ ಬಿಡ್ತಿಲ್ಲ ನನಗೆ, ಎಲ್ಲಿ ಬೆಳಗ್ಗೆ ಮುಖ ತೊಳೆದಿದ್ದು, ಸಂಜೆ ಇವಾಗ ಫ್ರೆಶ್ ಅಪ್ ಆಗ್ತೀನಿ. ಸೊ ಇನ್ನೂ ನನಗೆ ಟೈಮ್ ಸಿಕ್ಕಿಲ್ಲ ನನಗೆ ಫ್ರೆಶ್ ಅಪ್ ಆಗೋಕ್ಕೆ. ಯಾಕೆ ಅಂತಂದರೆ ಪುಟಾಣಿಗೆ ಹುಷಾರಿಲ್ಲ. ಸೊ ಇಲ್ಲಿ ಮಲಗಿದಾನೆ, ತೋರಿಸ್ ತಲೆ ಬಿಸಿ ಇದೆ, ಜೊತೆಗೆ ಮಗು ಏನಂತಂದರೆ ಕೈ ಬಿಡ್ತಿಲ್ಲ ಅಂತ ಹೇಳ್ತಾರಲ್ಲ. ಸೊ ನಾನು ಎತ್ಕೊಂಡಿರಬೇಕು, ಇಲ್ಲ ನನ್ನ ಜೊತೇಲಿರಬೇಕು, ಹೀಗೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಬೊಂಬೆನ ಕಿತ್ತು ಅದರೊಳಗಿರೋದೆಲ್ಲ ತೆಗೆದು ತೆಗೆದು ಆಗ್ತಿದ್ದಾನೆ ಯೋಹಿತ್ ಇವಾಗ.
ಸೊ ಹಿಂಗೆ ಮಾಡ್ತಿದ್ದಾನೆ, ಮಕ್ಕಳು ಕೈ ಬಿಡ್ತಿಲ್ಲ ಅಂತಂದರೆ ಅಂದರೆ ಆ ಟೈಮಲ್ಲಿ ಅವರಿಗೆ ನಮ್ಮ ಒಂದು ಕೇರಿಂಗ್ ಪ್ರೀತಿ ಕಾಳಜಿ ಜಾಸ್ತಿ ಬೇಕು ಅಂತ ಅರ್ಥ. ಸೊ ಅದಕ್ಕೋಸ್ಕರ ನೋಡಿ ಹಿಂಗಿರ್ತೀನಿ. ನೀವು ಕೂಡ ಅಷ್ಟೇ, ಮಕ್ಕಳು ಕೈ ಬಿಡ್ತಿಲ್ಲ ಅಂತ ಕಸಿ ಬಿಸಿ ಮಾಡ್ಕೊಳ್ಳೋದಕ್ಕಿಂತ ಆ ಟೈಮಲ್ಲಿ ಅದೇನೇ ಕೆಲಸ ಮಾಡ್ತಿರಲಿ ಎಲ್ಲದನ್ನು ಪಕ್ಕಕ್ಕಿಟ್ಟು ಮಗುಗೆ ಅಂತ ಸ್ವಲ್ಪ ಟೈಮ್ ಕೊಟ್ಬಿಡಿ. ಅದೊಂದು ಹೇಳೋದಕ್ಕೋಸ್ಕರ ಅದೊಂದು ಹೇಳೋದಿತ್ತು ನಿಮ್ಮ ಹತ್ರ. ಮಕ್ಕಳು ಕೈ ಬಿಡ್ತಿಲ್ಲ, ತುಂಬ ರಚ್ಚೆ ಮಾಡುತ್ತೆ, ಮತ್ತು ಯಾಕೆ ಪದೇ ಪದೇ ಹುಷಾರು ತಪ್ತಾನೆ ಇವನು ನೋಡಿದ್ರೆ. ಒಂದು ವರ್ಷದ ವ್ಲಾಗ್ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು. ಒಂದು ವರ್ಷದಿಂದ ನೀವು ನನ್ನ ವೀಡಿಯೋಸ್ನ ನೋಡಿದರೆ ಸಾಕಷ್ಟು ಬಾರಿ ಯೋಹಿತ್ ಹುಷಾರು ತಪ್ಪಿದ್ದಾನೆ. ನಾವು ಕೂಡ ನನಗೂ ಕೂಡ ಇವನ್ನ ಹೇಳಬೇಕು ಅಂದರೆ ಸ್ವಲ್ಪ ಮೈ ಕೈ ನೋವು ಈ ಥರ ಎಲ್ಲ ಆಗ್ತಿದೆ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಮಗು ಯಾಕೆ ಪದೇ ಪದೇ ಹೋಮ್ ರೆಮಿಡೀಸ್ ಹುಷಾರು ತಪ್ಪುತ್ತೆ ಮಗು ಅಂತ ನೀವು ಅಂದ್ಕೊಳ್ಳೋದಾದರೆ, ಈಗ ನೋಡಿ ನಮ್ಮನೆ ರಸ್ತೆ ತೋರಿಸಿದ್ನಲ್ಲ ನಿಮ್ಮ ಹತ್ರ, ತುಂಬಾ ಚಿಕ್ಕದಿದೆ ನಮ್ಮನೆ ರಸ್ತೆ. ಮತ್ತು ಇಲ್ಲಿ ಅಕ್ಕಪಕ್ಕ ಯಾರಾದರೂ ಹುಷಾರು ತಪ್ಪಿದ್ರೂ ಕೂಡ ಡಿಸ್ಟೆನ್ಸ್ ಅನ್ನೋದು ಇರಲ್ಲ ಅಷ್ಟಾಗಿ. ಸೊ ಮಕ್ಕಳು ಆಡ್ತಾ ಆಡ್ತಾ ಸ್ಪ್ರೆಡ್ ಆಗುತ್ತೆ. ಸೊ ನಾವು ಹೇಳ್ಬೋದು, ಕೆಲವರು ಅರ್ಥ ಮಾಡ್ಕೊತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಎಷ್ಟೇ ಡಿಸ್ಟೆನ್ಸ್ ಕಾಪಾಡಿದ್ರು, ಸೊ ಹತ್ರ ನಿಯರ್ ಇದೆ ಮನೆಗಳು, ಏನು ಮಾಡೋಕ್ಕಾಗಲ್ಲ. ಅದು ಒಬ್ರಿಗಾದರೆ ಫುಲ್ ಈ ಕಡೆ ಫುಲ್ಲು ಸ್ಪ್ರೆಡ್ ಆಗುತ್ತೆ, ಏನೇ ಆಗಲಿ, ಕೋಲ್ಡ್ ಆಗಲಿ. ಇತ್ತೀಚೆಗೆ ಸ್ವಲ್ಪ ಸ್ಪ್ರೆಡ್ ಆಗೋ ಥರ ಕಾಯಿಲೆಗಳು ಜಾಸ್ತಿ ಇರೋದ್ರಿಂದ ಅವನು ಪದೇ ಪದೇ ಹುಷಾರು ತಪ್ತಾನೆ. ಗೊತ್ತಿಲ್ಲ ನಂಗೆ ಈ ಟೈಮಲ್ಲಿ ಹೇಗೆ ನಾನು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತ. ಎಲ್ಲ ನಿಮ್ಮೆಲ್ಲರ ಸಪೋರ್ಟ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ, ನಾನು ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆ ವೀಡಿಯೋಸ್ ಮಾಡ್ತೀನಿ ಖಂಡಿತವಾಗ್ಲೂ. ಹೆಣ್ಮಕ್ಳಿಗಂತೂ ಗೃಹಿಣಿಯರಿಗಂತೂ ನನ್ನ ವೀಡಿಯೋಸ್ ನೋಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಎಸ್ಪೆಷಲಿ ನೊಂದಿರೋಂಥ ಹೆಣ್ಮಕ್ಳಿಗೆ. ಸೊ ಹೇಳೋದೇ ಒಂದು, ಮಾಡೋದೇ ಇನ್ನೊಂದು ಅನ್ನೋ ಥರ ವ್ಯಕ್ತಿತ್ವ ನಂದಲ್ಲ. ಸೊ ನನ್ನನ್ನು ನ್ಯಾಚುರಲ್ಲಾಗಿ ನೋಡೋಕ್ಕೆ ಇಷ್ಟಪಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಲೈಕ್ ಮಾಡಿ, ನನ್ನ ವೀಡಿಯೋ ವ್ಲಾಗ್ಸ್ಗಳನ್ನು ಇನ್ಮೇಲೆ ಶೇರ್ ಕೂಡ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಯೋಹಿತನಿಗೂ ಕೂಡ ನೋಡಿ ಪುಟಾಣಿಗೆ ಏನಾಗಿದೆ ಅಂದರೆ, ಫ್ರೆಂಡ್ಸ್ ಸ್ವಲ್ಪ ತಲೆಯೆಲ್ಲ ನೋಡಿ ಬಿಸಿ ಇದೆ. ಇನ್ನೇನಿಲ್ಲ, ಮೈ ಜ್ವರ ಏನಿಲ್ಲ, ಅಷ್ಟು ಜ್ವರ ಇಲ್ಲ, ತಲೆ ತುಂಬಾ ಬಿಸಿ ಇದೆ. ಅಂದರೆ ನ್ಯೂ ಬೋರ್ನ್ ಬೇಬಿಸಲ್ಲಿ ಇದಿರುತ್ತೆ. ಬಟ್ ಇವನು ಯಾಕೆ ನೋಡಿ ಹಿಂಗೆ ತುಂಬ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಹಂಗೆ ಈಗ ಜ್ವರ ಏನಾದರೂ ಬಂದರೆ ಹೇರಿ ಇಳಿಯುತ್ತೆ. ಸೊ ಹಂಗೇನಾದ್ರೂ ಜಾಸ್ತಿ ಏನಾದರೂ ಫೀವರ್ ಏನಾದರೂ ಆದರೆ ಇವನಿಗೆ ಓನಾಯಿತು. ನಿಂಗೆ ನಿಂಗೆ ಆಚೆ ಓಡಬೇಡ ಅಂದರು, ಓಡಿ 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 ಹೋಗ್ತೀಯ, ನೀನು ಎತ್ಕೊಂಡು ಕೂತಿರ್ಬೇಕು ನಾನು ಯಾವಾಗಲೂ. ಹಾಂ, ನಂಗೆ ಕೆಲಸ ಮಾಡೋದು ಬೇಡ ನಿನ್ನ ನೋಡಿಕೊಂಡು. ಏನು ಅವನು ನಮಸ್ಕಾರ ಮಾಡಿಬಿಡಪ್ಪ ಎಲ್ರಿಗೂ, ನಮಸ್ಕಾರ ಮಾಡು. ನಮಸ್ಕಾರ ಹೆಂಗೆ ಮಾಡೋದು, ಹೆಂಗೆ ಮಾಡೋದು ಚಿನ್ನು? ಕಣ್ಣೆಲ್ಲ ಪಿಂಗ್ಳಿಸ್ಕೊಂಡ್ಬಿಟ್ಟಿದ್ದೆ. ಬಾಲಗ್ರಹ ಇವನಿಗೆ ನೆಕ್ಸ್ಟ್ ಮಂತ್ ಬರ್ತಡೇ ಇದೆಯಲ್ಲ, ಸೊ ಸರಿ ಸಮ ತಿಂಗಳಲ್ಲಿ ಆಗುತ್ತೆ ಅಂತ ನಾನೇ ಹೇಳಿದ್ದೀನಿ. ಬಾಲಗ್ರಹ ಆಗಿದೆಯೋನೋ ಅಂತ ಮೊನ್ನೆ ಮಂಗಳವಾರ ಸಂಜೆನೇ ಎಲ್ಲ ಪರಿಹಾರ ಮಾಡಿದ್ವಿ, ರಾತ್ರಿ ಆಗಿತ್ತು. ಮಾಡಿದರೂ ಕೂಡ ಅವನಿಗೆ ಹಾಗೆ ಒಂದೆರಡು ದಿನ ಹುಷಾರು ತಪ್ಪಿದ್ರೆ ಬೇಗ ರಿಕವರ್ ಆಗಲ್ಲ. ಈ ಕಣ್ಣೆಲ್ಲ ಒಂಥರ ಆಗಿಬಿಡುತ್ತೆ ಮಕ್ಕಳಿಗೆ. ವೀಡಿಯೋ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗ್ತಿದೆ, ಸಂಜೆ ಸಮಯ ಆಯ್ತಲ್ಲ. ಸೊ ಅದಕ್ಕೆ ರಿಂಗ್ ಲೈಟ್ ಇಟ್ಟು ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಬಟ್ ವ್ಲಾಗ್ ಮಾಡ್ಬೇಕಾದ್ರೆ ರಿಂಗ್ ಲೈಟನ್ನು ಇಟ್ಟು ವ್ಲಾಗ್ ಮಾಡೋಕ್ಕೆ ಹೋದರೆ ಈ ಪುಟಾಣಿ ಪಾಪು ಎಲ್ಲ ಹೇಳ್ದಾಕುತ್ತೆ. ಬಂಗಾರ ರೋಹಿತ್, ಅನಮ್ಮ
ತಿನ್ಸಲ ಬಾ. ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡಬೇಕಾದ್ರೆ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ನನಗೆ ಅದು ಗೊತ್ತಾಗ್ತಿದೆ, ಬಟ್ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಪಾಪಕ್ಕೆ ತಿನ್ನಿಸ್ತಿದ್ದೀನಲ್ವ, ನನಗೆ ಇವಾಗ ರಿಂಗ್ ಲೈಟ್ ಎಲ್ಲ ತಂದು ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಅದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಪಿಸಾಚಿ ಕಣ್ಣು, ಎಲ್ಲ ದೃಷ್ಟಿನೂ ಹೋಗ್ಲಿ, ತು ಹೋಯ್ತು. ಇಲ್ಲಿ ಮೇಲೆ ನಡ್ಕಂದ ತಟೆ ಮೇಲೆ ನೋಡ್ಬಿಡು, ಓಹ್ ಬಂಗಾರ ಉಡ್ಡು. ದೊಜ್ಜಿ ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಅಷ್ಟು ಸುಲಭ ಅಲ್ಲ ವಿಡಿಯೋ ಕೂಡ ಮಾಡೋದು, ವ್ಲಾಗನ್ನು ಡೈಲಿ ನಾನು ವೀಡಿಯೋಸ್ ಮಾಡ್ತಿರೋದೇ ನಿಮಗೋಸ್ಕರ, ನಿಮ್ಮೆಲ್ರಿಗೋಸ್ಕರ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಜ್ವರ ಬಂದುಬಿಟ್ಟು ನೆಗಡಿ ಆಯಿತು ಕೆಮ್ಮಾಯಿತು ಅಂತ ಹೆದ್ರಿಕೋಬೇಡಿ. ಬಂದಿದ್ದು ಹಿಂಗೆ ಬಂದು ಹಂಗೆ ಹೋಗ್ಬಿಡುತ್ತೆ, ಬಂದಿದ್ದು ಸ್ವಲ್ಪ ದಿನ, ಒಂದು ದಿನ ಎರಡು ದಿನ ಕೆಮ್ಮು ಬಂದುಬಿಟ್ರೆ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಹೋಗೋದು. ಅದಕ್ಕೆಲ್ಲ ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ, ಭಯಪಟ್ರೆ ಏನೂ ಆಗೋಲ್ಲ. ಧೈರ್ಯಂ ಸರ್ವಸ್ತ್ರ ಸಾಧನಂ, ಹೆದ್ರಿಕೋಬೇಡಿ. ನಿಮ್ಮ ಮುದ್ದಾದ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಕೇರ್ ಮಾಡಿ. ಸೊ ಜೀವನದಲ್ಲಿ ಅದು ಇದು ಅಳುಕು ಕಷ್ಟ ಸುಖ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಸೊ ಅದಕ್ಕೆಲ್ಲ ಯೋಚನೆ ಮಾಡಬಾರ್ದು, ಬಂದಿದ್ದು ಬರಲಿ ಬಿಡು ಮಾದೇವ ಅಂದ್ಕೊಂಡು ಭಗವಂತನ ನೆನೆಸ್ಕೊಂಡು ಏನೇ ಇದ್ರೂ ಫೇಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕೂಡ ಅಷ್ಟೇ, ಇವಾಗ ಒಂದಿಷ್ಟು ಕೆಲಸಗಳಿದೆ ನಾನು ಮಾಡ್ತೀನಿ, ನೀವು ಕೂಡ ಬೇಗ. ಇನ್ನೇನು, ಡೈಲಿ ಮಾರ್ನಿಂಗ್ 10:30 ನಾನು ವೀಡಿಯೋಸ್ ಬರುತ್ತೆ ಇನ್ಮೇಲೆ. ಸೊ ನೋಡಿ, ಯಾವಾಗಲೂ ಫೋನ್ ನೋಡ್ಕೊಂಡು ಕೂತ್ಕೋಬೇಡಿ, ಬೇಗ ಹೋಗಿ 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 ಕೆಲಸ ಮಾಡ್ಕೊಳ್ಳಿ. ನಾನು ಕೂಡ ಏನೇನು ಕೆಲಸ ಇದೆ ನಾನು ನನ್ನ ಕೆಲಸಗಳನ್ನ ಮಾಡ್ಕೋತೀನಿ. ಸೊ ಖುಷಿ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಇರೋದೊಂದೇ ಜೀವನ, ಚಿಂತೆ ಯಾಕೆ, ಯೋಚನೆ ಯಾಕೆ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವೀಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.